ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೇಬಿ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿರೋಂಥ ಚಕ್ಲಿನ ಮಾಡ್ತಾ ಇದ್ದೀನಿ. ಈ ಚಕ್ಲಿ ಚಿಕ್ಕದಾಗಿರೋದ್ರಿಂದ ಇದನ್ನು ಬೇಬಿ ಚಕ್ಲಿ ಅಂತ ಹೇಳ್ತಾರೆ. ಈ ಚಕ್ಲಿನ ನೀವು ಎಷ್ಟು ದಿನ ಬೇಕಿದ್ರೂ ಸ್ಟೋರ್ ಮಾಡಿ ಇಟ್ಕೊಬೋದು. ಮಾಡಿದಾಗ ಎಷ್ಟು ಕ್ರಿಸ್ಪಿ ಆಗಿರುತ್ತೋ ಅಷ್ಟೇ ಕ್ರಿಸ್ಪಿಯಾಗೇ ಇರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಾನಿಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ, ಆ ಇಂಗ್ರೀಡಿಯೆಂಟ್ಸ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ನಾನಿಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಅಳತೆ ಮಾಡ್ತಾ ಇರೋವಂಥ ಕಪ್ಪಿದು ಸ್ಕ್ರೀನ್ ಮೇಲೆ ಬರ್ತಿರೋವಂಥ ಬಿಳಿ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ನಾನು ತೋರಿಸಿದಂಥ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಡಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಕಪ್ ಅಥವಾ ಲೋಟದಲ್ಲಿ ಸಹ ತೊಗೊಬೋದು. ಈಗ ಅದು ಪುಡಿ ಮಾಡಿಟ್ಟಿರುವಂಥ ಕಡಲೆ ಪುಡಿನ ಹಾಕ್ಕೊತ ಇದ್ದೀನಿ. ಅದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ತಿದ್ದೀನಿ. ಬೇಕಿದ್ರೆ ನೀವು ಕಪ್ಪೆಳ್ಳನ್ನ ಸಹ ಯೂಸ್ ಮಾಡ್ಬೋದು. 1 ಚಿಟಿಕೆಯಷ್ಟು ಇಂಗು, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀಸ್ಪೂನ್ ಆಗುವಷ್ಟು ಓಂ ಕಾಳು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಟೀಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ನೀವು ಯಾವ ಕಪ್ಪಲ್ಲಿ ಅಳತೆ ಮಾಡಿ ತೊಗೊಂಡಿರ್ತೀರಲ್ಲ ಇಂಗ್ರೀಡಿಯೆಂಟ್ಸು, ಅದೇ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಳಿ. ಬೆಚ್ಚಗಿರೋಂಥ ಎಣ್ಣೆ ಹಾಕಿ, ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಸಹ ಇರಬಾರ್ದು. ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾವು ಈ ರೀತಿಯಾಗಿ ಉಂಡೆ ಮಾಡಿದಾಗ ಉಂಡೆ ಕರೆಕ್ಟಾಗಿ ಬಂದರೆ ನಾವು ಹಾಕಿರೋಂಥ ಎಣ್ಣೆ ಪ್ರಮಾಣ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ನಲ್ಲ ಇಂಗ್ರೀಡಿಯೆಂಟ್ಸ್, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನನಗೆ ಟೋಟಲಾಗಿ ಎಷ್ಟು ಕಪ್ ಹಿಡೀತು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಕೆಲವೊಂದು ಅಕ್ಕಿ ಇಟ್ಟು ನೀರನ್ನ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಕೆಲವೊಂದು ಕಡಿಮೆ ಹಿಡಿಯುತ್ತೆ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಹಿಟ್ಟನ್ನು ಕ್ಲೀನಾಗಿ ಸಾಫ್ಟಾಗಿ ಬರಬೇಕು, ಅಲ್ಲಿ ತನಕ ನಾದ್ಕೊಂಡು ಕಲಿಸ್ಕೊಳ್ಳಿ. ನನಗೆ ಟೋಟಲಾಗಿ 2.5 ಕಪ್ ಆಗೋಷ್ಟು ನೀರು ಹಿಡಿದಿದೆ. ನೋಡಿ, ನಾವು ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ಬೆರಳು ಕ್ಲೀನಾಗಿ ಒಳಗೋಗಬೇಕು, ಆಗ ನಾವು ಮಾಡಿರುವಂಥ ಹಿಟ್ಟಿನ ಹದ ಕರೆಕ್ಟಾಗಿದೆ ಅಂತ. ಈಗ ನಾನು ಈ ಚಕ್ಲಿ ಒರಳಿಗೆ ರೆಡಿ ಮಾಡಿ ಇಟ್ಟಿರುವಂಥ ಚಕ್ಲಿ ಹಿಟ್ಟನ್ನ ಫಿಲ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಚಿಲ್ಲಿ ಪೌಡರ್ ಬದಲು ಪೆಪ್ಪರ್ ಪೌಡರ್ನ ಸಹ ಯೂಸ್ ಮಾಡ್ಕೊಬೋದು, ಆಗ ನಿಮಗೆ ಸ್ವಲ್ಪ ಚಕ್ಲಿ ವೈಟ್ ಕಲರ್ ಬರುತ್ತೆ. ನೋಡಿ, ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು ತುಂಬ ಚಿಕ್ಕದಾಗಿ ಚಕ್ಲಿನ ಒತ್ಕೊತಾ ಇದ್ದೀನಿ. ನಾವಿಲ್ಲಿ ಚಕ್ಲಿನ ತುಂಬ ಪುಟ್ ಪುಟ್ಟಾಗಿ ಮಾಡೋದ್ರಿಂದ ಟೈಮ್ ತುಂಬ ಹಿಡಿಯುತ್ತೆ. ನಿಮ್ಗೊಂದು ವೇಳೆ ಈ ರೀತಿಯಾಗಿ ಚಿಕ್ಕದಾಗಿ ಬೇಡ ಅಂತಂದರೆ ನಾರ್ಮಲ್ ಸೈಜಿಗೆ ಮಾಡಿಕೊಂಡು ನೀವು ಡೀಪ್ ಫ್ರೈ ಮಾಡ್ಕೊಬೋದು. ನಾನಿಲ್ಲಿ ಜಸ್ಟ್ 2 ರೌಂಡ್ ಬರೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಆಗ್ಲಿಕ್ಕೆ ಇಟ್ಟಿದೆ, ಅದಕ್ಕೆ ಈಗ ಒಂದೊಂದೇ ಚಕ್ಲಿನ ನಿಧಾನವಾಗಿ ಬಿಡ್ತಾ ಇದ್ದೀನಿ. ಈಗ ಎರಡೂ ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಹಿಟ್ಟನ್ನ ಕಲಿಸ್ಬೇಕಾದ್ರೆ ಎಣ್ಣೆ ತುಂಬ ಜಾಸ್ತಿ ಆದರೂ ಸಹ ನಿಮಗೆ ಚಕ್ಲಿ ಕಟ್ಟಾಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಒಂದು ಮೆಜರ್ಮೆಂಟಲ್ಲಿ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ, ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಬೇಬಿ ಚಕ್ಲಿನ ಮಾಡ್ಕೊಬೋದಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.